ಮೈಸೂರು ಬೆಂಗಳೂರು ಹೆದ್ದಾರಿ ಸೇರಿದಂತೆ ರಾಜ್ಯದ ಎಲ್ಲಾ ಹೈವೇ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಕೇಂದ್ರ ಸಚಿವರ ಜೊತೆ ಸಿಎಂ ಬಸವರಾಜ ಬೊಮ್ಮಾಯಿ ಚರ್ಚೆಯನ್ನ ನಡೆಸಿದ್ದಾರೆ ಅಲ್ಲದೆ ಮೈಸೂರು ಹೈವೇಯಲ್ಲಿ ಮಳೆಯಿಂದ ಆಗಿರುವ ಅನಾಹುತಗಳನ್ನು ಶೀಘ್ರವೇ ಸರಿಪಡಿಸಲು ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಕೇಂದ್ರ ಸಚಿವ ಗಡ್ಕರಿ ಸೂಚಿಸಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿ ಕಳಪೆ ಕಾಮಗಾರಿ ಬಗ್ಗೆ ಗಡ್ಕರಿ ಮೀಟಿಂಗ್ समस्या सरिपडिसलु नेशनल हाईवे अधिकारी सूचने अव्यवस्थे बगे एचडीके ध्वनि एत्तिद बेन्नेले सीएम अलर्ट कळेद वार रामनगर जिल्लेयल्लि भारी प्रमाणद मळेयागि साकष्टु अवांतरगळे सृष्टियागित्तु अदरल्लू बेंगळूरु मैसूरु हेद्दारियल्लि नीरु निंतु साकष्टु अनाहुतगळे आगित्तु अल्लदे रस्तेयल्ले वाहनगळु तेलुत्तिद्द दृश्यगळु कंडुबंदित्तु आ कूडले माजी सीएम एचडि कुमारस्वामी अवरु स्थळक्के भेटि नीडि परिशीलने नडेसि कूडले अवैज्ञानिक कामगारियन्न सरिपडिसुवंते सीएम गे मनवियन्नु माडिद्रु ईग ई बग्गे केंद्र सचिव नितिन गडकरी जोते सभे नडेसि ಚರ್ಚಿಸಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿ ಕಡಪೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಜೊತೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹತ್ವದ ಸಭೆ ನಡೆಸಿದರು ಖಾಸಗಿ ಹೋಟೆಲ್ ನಲ್ಲಿ ನಡೆಸಿದ ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಸಚಿವರಾದ ಸಿಸಿ ಪಾಟೀಲ್ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು ಈ ವೇಳೆ ಮೈಸೂರು ಹೆದ್ದಾರಿಯಲ್ಲಿ ಇತ್ತೀಚಿನ ಮಳೆಯಿಂದ ಆಗಿರುವ ಹಾನಿ ಹೈವೇ ನೀರು ನಿಂತು ಜನಸಾಮಾನ್ಯರಿಗೆ ಆಗಿರುವ ಸಮಸ್ಯೆಗಳನ್ನು ಸಿಎಂ ಬೊಮ್ಮಾಯಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ವಿವರಿಸಿದರು ಈ ವೇಳೆ ಅಲ್ಲೇ ಇದ್ದ ಎನ್ಎಚ್ಐಎ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಲು ಗಡ್ಕರಿಗೆ ತಾಕೀತು ಮಾಡಿದ್ದಾರೆ ಹೊಲಿಸ್ಟಿಕ್ ಮಾಸ್ಟರ್ ಪ್ಲಾನ್ ಅಪ್ರೋಚ್ ಅಲ್ಲಿ ಹೋದ್ರೆ ಬಹಳ ಸಮಸ್ಯೆಗಳು ಬಗೆಹರಿತವೆ ಅದಕ್ಕಾಗಿ ರೈಲ್ವೆ ಮೆಟ್ರೋನು ಕೂಡ ಸೇರಿಸಿಕೊಂಡು ಮಾಡಬೇಕು ಅನ್ನುವಂತದ್ದು ಅದಕ್ಕೆ ಒಂದು ಅಥಾರಿಟಿ ಕ್ರಿಯೇಟ್ ಮಾಡಬೇಕು ಅಂತ ಕಂಪ್ಲೀಟ್ ಬೆಂಗಳೂರಿನ ಮತ್ತು ಬೆಂಗಳೂರು ಸುತ್ತಮುತ್ತಲಿನ बेंगलूर अंदर बरे बेंगलूर माडिद्रागल बेंगलूर सुत्तमुत्तलिन एल्ला ट्राफिक गे ओंदु अथॉरिटी अन्न क्रियेट माडबेकु अन्नुवंतद्दु ईगागले नम्म सरकारदल्ली नावु चर्चे माडि तीर्मान माडिद्वि अदर बग्गे माडुवंत तीर्मानवन्न नावु माडिद्देवे अदक्के अनुमोदनेगागि नानु ईगागले कोट्टिद्दीनि अदन्न मुंदे बरुवंत सेशन अल्ली ಅದರ ಲೆಜಿಸ್ಲೇಷನ್ ಕೂಡ ಪಾಸ್ ಆಗುತ್ತೆ ಸರ್ ತುಮಕೂರು ತುಮಕೂರು ಫ್ಲೈಓವರ್ ಇರಬಹುದು ಅಥವಾ ಮೈಸೂರು ಒಂದು ನಿಮಿಷ ಅದರ ಬಗ್ಗೆ ಚರ್ಚೆ ಒಂದು ನಿಮಿಷ ರೀ ಒಂದು ನಿಮಿಷ ರೀ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತೀನಿ सीएम बोम्मायी गडकरी नेतृत्व सभेयल्लि सिलिकॉन सिटी बेंगळूरिन ट्राफिक डी कंजेस्ट माडुव कुरितु चर्चे आगिदे बेंगळूरु बेंगळूरु सुत्तमुत्तलिन रस्ते बग्गे अथॉरिटी रचिसुव बग्गे तीर्मान माडलागिदे वंदे फ्लैओवर मेले मूरु फ्लोर माडि अल्लि मेट्रो रोड एलिवेटेड रोप माडुव बग्गे चर्चे माडलागिदे विनूतन टेक्नालजी मूलक ट्राफिक समस्ये बगेहरिसुव बग्गे चर्चे माडिरुवुदु विशेष मेट्रो रेल्वे सेरिदंते ओट्टिगे अभिवृद्धि कुरितु चर्चे माडित्तु बयप्पनहळ्ळियल्लि ಯಾವ ರೀತಿ ಮಾಡಿದ್ದೇವೆ ಅದೇ ರೀತಿ ಬೆಂಗಳೂರಿನ ಐಟಿ ಕಾರಿಡಾರ್ ನಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಚಿಂತನೆ ನಡೆಸಲಾಗಿದೆ ರೋಡ್ ಮತ್ತು ರೈಲ್ ಈ ಮೂರನ್ನು ಹೆಂಗ್ ಮಾಡಬೇಕು ಅಂತ ಈಗಾಗಲೇ ಬೈಯಪ್ಪನಹಳ್ಳಿಯಲ್ಲಿ ಮಾಡುವಂತ ಪ್ಲಾನ್ ರೈಲ್ವೆ ಇಲಾಖೆ ಇದೆ ಅದೇ ತರ ಈ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಲ್ಯಾಂಡ್ ಅಕ್ವಿಷನ್ ಕಡಿಮೆ ಆಗುತ್ತೆ ಒಂದೇ ಪಿಲ್ಲರ್ ಅಲ್ಲಿ ಮೂರು ಫ್ಲೋರ್ ಅಲ್ಲಿ ಟ್ರಾನ್ಸ್‌ಪೋರ್ಟೇಷನ್ ಹೆಂಗ್ ಮಾಡಬಹುದು ಅನ್ನೋದು ಕೂಡ ಈಗಾಗಲೇ ಚರ್ಚೆ ಆಗಿದೆ ಅದರ ಬಗ್ಗೆ ಟೆಕ್ನಿಕಲ್ ಇವರನ್ನ ನಾವು ಇಂಟರ್ನ್ಯಾಷನಲ್ ಟೆಕ್ನಿಕಲ್ ಅನ್ನ ಉಪಯೋಗ ಮಾಡ್ಕೊಂಡು ಅದನ್ನ ಮಾಡುವಂತ ತೀರ್ಮಾನ ಮಾಡಿ ಇನ್ನೊಂದು ಸಜೆಷನ್ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಮತ್ತು ನಮ್ಮ ಪ್ರಧಾನಮಂತ್ರಿ ಗತಿ ಶಕ್ತಿ ಯೋಜನೆ ಅಡಿಯಲ್ಲಿ ಏನಿದೆ ಅಂತಂದ್ರೆ ರೋಪ್ ಅಲ್ಲಿ ರೋಪ್ ಎಲಿವೇಟೆಡ್ ಟ್ರಾನ್ಸ್‌ಪೋರ್ಟೇಷನ್ ಎಲ್ಲೆಲ್ಲಿ ನಮಗೆ ಬಿಲ್ಡಿಂಗ್ ಇದೆ ಅಲ್ಲಿ ನಮಗೆ ರೋಡ್ ಅನ್ನು ಮಾಡಕಾಗಲ್ಲ ಫಾರ್ ಎಕ್ಸಾಂಪಲ್ ಐಟಿ ಪಾರ್ಕ್ ಇದೆ ಒಂದು ದೊಡ್ಡದು ಒಂದು 100 ಎಕರೆ 200 ಎಕರೆ ಅದರ ಮಧ್ಯೆ ನಾವು ರೋಡ್ ಮಾಡಕಾಗಲ್ಲ ಸೋ ಎಲಿವೇಟೆಡ್ ಟ್ರಾನ್ಸ್‌ಪೋರ್ಟೇಷನ್ ಹೆಂಗ್ ಮಾಡಬಹುದು ಅನ್ನೋದನ್ನು ಕೂಡ ಆ ಟೆಕ್ನಾಲಜಿ ಇದೆ ಅದನ್ನ ಬಳಕೆ ಮಾಡಬೇಕು ಅನ್ನುವಂತ ತೀರ್ಮಾನ ಬೆಂಗಳೂರಿಗೆ ಆಗಿದೆ ಇದೇ ವೇಳೆ ಮೈಸೂರು ಹೆದ್ದಾರಿಯಲ್ಲಿ ಸಾರ್ವಜನಿಕರಿಗೆ ಅದರಲ್ಲೂ ಹಳ್ಳಿ ಜನರಿಗೆ ಕ್ರಾಸಿಂಗ್ ಎಂದು ನೀಡಿದ ಮನವಿಗಳನ್ನು ಪಡೆದ ಎಕ್ಸಿಟ್ ಗಳನ್ನು ನಿರ್ಮಾಣ ಮಾಡೋಕೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಶಿರಾಡಿ ಘಾಟ್ ಸೇರಿದಂತೆ ಅನೇಕ ಹೆದ್ದಾರಿಗಳ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಗಿತ್ತು ಬೆಂಗಳೂರು ಮೈಸೂರು ಹೆದ್ದಾರಿ ಉದ್ಘಾಟನೆಗೆ ಯಾವುದೇ ದಿನಾಂಕ ನಿಗದಿ ಆಗಿಲ್ಲವೆಂಬ ಮಾಹಿತಿ ಲಭ್ಯವಾಗಿದೆ ಜಿ ಮಂಜುನಾಥ್ ಕಸ್ತೂರಿ ನ್ಯೂಸ್ 24 ಬೆಂಗಳೂರು